ಆಷಾಢ ಮಾಸದ ಪ್ರಥಮ ಏಕಾದಶಿ ಪರ್ವಕಾಲ ಹಿನ್ನೆಲೆಯಲ್ಲಿ ತಪ್ತ ಮುದ್ರಾಧಾರಣೆ ಕಾರ್ಯಕ್ರಮ ಕೃಷ್ಣಧಾಮ ಮಠದಲ್ಲಿ ಶ್ರೀಕೃಷ್ಣ ಮಿತ್ರ ಮಂಡಳಿ ಹಾಗೂ ಶ್ರೀಕೃಷ್ಣ ಟ್ರಸ್ಟ್ ವತಿಯಿಂದ ಉಡುಪಿ ಪಾಲಿಮಾರು ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳ್ರವರು ಭಕ್ತರಿಗೆ ಶಂಖಚಕ್ರಗಳ ಮುದ್ರಾಧಾರಣೆ ನೆರವೇರಿಸಿದರು. ಬಲಕೈ ಬಲಗೈ ಬಲಭಾಗ ಹೊಟ್ಟೆ ಬಲಗೈ ಪಂಚಮುದ್ರೆ ಬೇಕಾದ್ರೆ ಕೇಳಿ ಹಾಕ್ಸ್ಕೋಬೇಕು. ಬಲಗೈ 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 ಬಲಭಾಗ ಹೊಟ್ಟೆ ಬಲಗೈ ಬಲಭಾಗ ಬಲಗೈ ಬಲಭಾಗ ಹೊಟ್ಟೆ ಬಲಗೈ ಬಲಭಾಗ ಹೊಟ್ಟೆ ಬಲಗೈ ಬಲಗೈ ಮುಂದೆ ಮಾಡಿ ಬಲಗೈ ಮುಂದೆ ಮಾಡಿ ಬಲಗೈ ಬಲಭಾಗ ಮತ್ತೆ ಪಂಚಮಂತ್ರಿ ಬೇಕಾದರೂ ಹೇಳಿ ಹಚ್ಕೋಬೇಕು. ಬಲಗೈ ಬಲಭಾಗ ಮತ್ತೆ ಪಂಚಮಂತ್ರಿ ಬೇಕಾದರೂ ಹೇಳಿ ಹಚ್ಕೋಬೇಕು. ಬಲಗೈ ಬಲಭಾಗ ಹೊಟ್ಟೆ ಬಲಗೈ ಬಲಭಾಗ ಹೊಟ್ಟೆ ಪಂಚಮುದ್ರೆ ಬೇಕಾದರೂ ಕೇಳಿ ಹಾಕ್ಸ್ಕೋಬೇಕು. ಬಲಗೈ ಮುಂದೆ ಮಾಡಿ ಬಲಗೈ ಮುಂದೆ ಮಾಡಿ ಬಲಗೈ ಬಲಭಾಗ ಹೊಟ್ಟೆ ಉದಾಹರಣೆ ಮಾಡಿಕೊಂಡ್ರೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಮುದ್ರೆ ಅಂತಂದರೆ ನಮ್ಮ ದೇವರ ಶ್ರೀನಿವಾಸ ದೇವರ ಕೈಯಲ್ಲಿರುವ ಶಂಖ ಚಕ್ರಗಳು, ದುರ್ಗಾದೇವಿಯ ಕೈಯಲ್ಲಿರುವ ಚಕ್ರ ಶಂಖಗಳು, ನಮಗೆ ನಮ್ಮ ಒಳಗೆ ದೇವರಿದ್ದಾರೆ ಅಂತ ಅನುಸಂಧಾನ ಮಾಡುವ ಇದೊಂದು ಒಳ್ಳೆಯ ಲಕ್ಷಣ. ಚಕ್ರ ಶಂಖಗಳು ನಮ್ಮಲ್ಲಿದ್ದರೆ ಆ ಶ್ರೀನಿವಾಸನೇ ನಮ್ಮಲ್ಲಿ ಬರ್ತಾನೆ, ಆ ದುರ್ಗಾದೇವಿಯೇ ನಮ್ಮಲ್ಲಿ ಬರ್ತಾಳೆ, ನಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತಾರೆ ಅನ್ನುವ ಅನುಸಂಧಾನ. ಹಾಗಾಗಿ ಸುದರ್ಶನ ಮಂತ್ರದಲ್ಲಿ ಹೋಮವನ್ನು ಮಾಡಿ ಆ ಬಿಸಿಯನ್ನು ನಮ್ಮ ಮೇಲೆ ನಾವು ಧಾರಣೆ ಮಾಡುವಂಥದ್ದು. ಇವತ್ತೆಲ್ಲ ಹೇಳ್ತಾರೆ ಕುಂಕುಮ ಹಾಕ್ತಾರೆ, ನಿಂಬೆಹಣ್ಣು ಹಾಕ್ತಾರೆ, ಮಾಟ ಮಾಡ್ತಾರೆ, ಮಂತ್ರ ಮಾಡ್ತಾರೆ. ಅದಕ್ಕೆಲ್ಲ ಸೂಕ್ತವಾದ ಪರಿಹಾರ ಅಂತಂದರೆ ಆ ಸುದರ್ಶನ ಹೋಮದಲ್ಲಿ ತಪ್ತವಾದ ಆ ಸುದರ್ಶನ ಮುದ್ರೆಯನ್ನು ನಾವು ಧಾರಣೆ ಮಾಡಿದರೆ ಆ ಎಲ್ಲ ಸಮಸ್ಯೆಗಳು ನಮಗೆ ದೂರ ಆಗ್ತದೆ ಅಂತಹ ಒಳ್ಳೆಯ ಒಂದು ದೀಕ್ಷೆ ಇದು. ದೇವರಿಗೆ ಸಂಬಂಧಪಟ್ಟ ಶರೀರ ಅಂತ, ಯಾಕೆ ನಮಗೆ ಇಷ್ಟರಾದವರು ಯಾರಿದ್ದರೆ ಅವರ ಫೋಟೋ ನಾವು ಮನೆಯಲ್ಲೇ ಹಾಕಿಕೊಡ್ತೇವೆ. ದೇವರಿಗಿಂತ ಇಷ್ಟರಾದವರು ಯಾರಿದ್ದಾರೆ, ತಾಯಿಗಿಂತ ದುರ್ಗಾದೇವಿಗಿಂತ ಇಷ್ಟರಾದವರು ಯಾರಿದ್ದಾರೆ, ಅದನ್ನು ನಮ್ಮ ಮೈ ಮೇಲೆ ಧಾರಣೆ ಮಾಡಿದರೆ ಈ ಶರೀರವನ್ನು ನಾವು ದೇವರಿಗೆ ಬಿಟ್ಟುಕೊಟ್ಟ ಹಾಗೆ ದೇವಸ್ಥಾನ ಅಂತ ಅನುಸಂಧಾನ. ಹಾಗಾಗಿ ಎಲ್ಲವೂ ನಿಂದು ಅಂತ ಚಿಂತನೆ ಮಾಡಲಿಕ್ಕಿರುವ ಒಂದು ಒಳ್ಳೆಯ ಅವಕಾಶ ಇದು. ಇವತ್ತು ಈ ಮುದ್ರಾಧಾರಣದ ಈ ಸರ್ವ ಕಾಲದಲ್ಲಿ ಇಡೀ ಜಗತ್ತಿಗೆ ಒಳ್ಳೆದಾಗಲಿ, ದೇಶಕ್ಕೆ ಒಳ್ಳೆದಾಗಲಿ, ನಮ್ಮ ರಾಜ್ಯಕ್ಕೆ ಒಳ್ಳೆದಾಗಲಿ, ಸುಭಿಕ್ಷೆ ಆಗಲಿ, ಸಮೃದ್ಧಿ ಆಗಲಿ, ಕಾಲಕಾಲಕ್ಕೆ ಮಳೆ ಬೆಳೆಗಳಾಗಿ ರೈತರೆಲ್ಲ ಚೆನ್ನಾಗಿರಲಿ, ಸೇನೆ ಚೆನ್ನಾಗಿರಲಿ, ಜನತೆ ಒಳ್ಳೆದಾಗಿರಲಿ ಅಂತ ದೇವರ ಮಂತ್ರ. ದೇವರದ್ದು ಮುದ್ರೆ ಇದು, ಇದರಲ್ಲಿ ಅವರು ಇವರು ಅಂತ ಏನು ಇಲ್ಲ. ಇದರಲ್ಲಿ ಶ್ರೀನಿವಾಸ ದೇವರ ಭಕ್ತರು, ದುರ್ಗಾದೇವಿಯ ಭಕ್ತರು ಎಲ್ಲರೂ ಇದನ್ನು ಹಾಕ್ಕೊಳ್ಬೇಕು.
ಎಲ್ಲರಿಗೆ ದೇವರು ಬೆಳೆದಾಗ ಕೃಷ್ಣ ಮಂದಿರ ಇದು ಉಡುಪಿಯ ಕೃಷ್ಣ ಇಲ್ಲಿ ವಾಸ ಮಾಡಿಕೊಂಡಿದ್ದಾನೆ. ಆ ಕೃಷ್ಣನ ಅನುಗ್ರಹ ಎಲ್ಲರಿಗೂ ಆಗಲಿ, ಸುಭಿಕ್ಷೆ ಆಗಬೇಕು, ಸಮೃದ್ಧಿ ಆಗಬೇಕು, ರೈತರು ಚೆನ್ನಾಗಿರಬೇಕು, ಆ ರಾಗ ದ್ವೇಷಗಳು ದೂರ ಆಗಬೇಕು, ಎಲ್ಲರೂ ಒಳ್ಳೆಯದಾಗಬೇಕು.